ಒಂದು ವಾರ ಈ ಪೇಸ್ಟನ್ನ ಹಚ್ಚಿ ನೋಡಿ. ಬಂಗು ಎಷ್ಟೇ ಹಳೆಯದಾಗಿರಲಿ ಸಂಪೂರ್ಣವಾಗಿ ಕಡಿಮೆ ಆಗತ್ತೆ, ಕ್ಲಿಯರ್ ಆಗತ್ತೆ, ನಿಮ್ಮ ಮೊದಲಿನ ಬಣ್ಣ ಮುಖಕ್ಕೆ ಬರುತ್ತೆ. ಹೌದು ಫ್ರೆಂಡ್ಸ್, ಈಗಂತೂ ಚಿಕ್ಕ ವಯಸ್ಸಿನಲ್ಲೇ ಬಂಗು, ಪಿಗ್ಮೆಂಟೇಷನ್ ಅಥವಾ ಸನ್ಬರ್ನ್ ಕೂಡ ಮುಖ ತುಂಬ ಜನಕ್ಕೆ ಆಗ್ತಾ ಇರುತ್ತೆ. ಮುಖದ ಮೇಲೆ, ಮೂಗಿನ ಮೇಲೆ, ಹಣೆಯ ಮೇಲೆ ಎಲ್ಲೇ ಬಂಗಾಗಿದ್ರು ಕೂಡ, ಪಿಗ್ಮೆಂಟೇಷನ್ ಆಗಿದ್ರು ಕೂಡ ಈ ಮನೆ ಮದ್ದನ್ನು ನೀವು ಅಪ್ಲೈ ಮಾಡಿದ್ರೆ ಸಾಕು, ನಿಮ್ಮ ಬಂಗು ಬೇಗ ಕ್ಲಿಯರ್ ಆಗುತ್ತೆ. ಅಲ್ಲಿ ಯಾವುದೇ ರೀತಿಯ ಕಪ್ಪು ಬಂಗಿರಲಿ ಇಲ್ಲ ಲೈಟಾಗಿ ಸ್ಟಾರ್ಟ್ ಆಗಿರಲಿ, ಇದನ್ನು ನೀವು ಅಪ್ಲೈ ಮಾಡ್ತಾ ಬನ್ನಿ, ಒಂದು ವಾರದಲ್ಲೇ ಕ್ಲಿಯರ್ ಆಗುತ್ತೆ. ಅಷ್ಟೇ ಅಲ್ಲ, ಈ ಮನೆ ಮದ್ದನ್ನು ನೀವು ಅಪ್ಲೈ ಮಾಡೋದ್ರಿಂದ ಸನ್ ಟ್ಯಾನ್ ಆಗಿರಲಿ, ಸನ್ಬರ್ನ್ ಆಗಿರಲಿ, ಮುಖದಲ್ಲಿ ಕಪ್ಪು ಕಲೆಗಳಾಗಿದ್ರೂ ಕೂಡ ಅದು ಕ್ಲಿಯರ್ ಆಗುತ್ತೆ, ಮುಖ ಸ್ವಚ್ಛಾಗತ್ತೆ, ಕ್ಲೀನ್ ಆಗಿ ಬೆಳ್ಳಗಾಗತ್ತೆ. ಹಾಗಾದರೆ ಈ ಮನೆ ಮದ್ದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ನೀವು ಇದೇ ರೀತಿಯ ವಿಡಿಯೋಗಳಿಗಾಗಿ ಕಾಯ್ತಾ ಇದ್ರಾ, ಹಾಗಾದರೆ ಒಂದು ಲೈಕ್ ಕೊಡೋದಂತೂ ಮರೀಲೇಬೇಡಿ ಫ್ರೆಂಡ್ಸ್. ಜೊತೆಗೆ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ ನನ್ನ ಎಲ್ಲ ಹೊಸ ಹೊಸ ವಿಡಿಯೋಗಳು ನಿಮಗೆ ಫಸ್ಟ್ ತಲುಪತ್ತೆ. ಇವಾಗ ಇದಕ್ಕೆ ಬೇಕಾದಂಥ ಮೊದಲ ಪದಾರ್ಥ ಅಂದರೆ ಆಲೂಗಡ್ಡೆ. ಈ ಆಲೂಗಡ್ಡೆ ರಸ ಪಿಗ್ಮೆಂಟೇಷನನ್ನು ಕಡಿಮೆ ಮಾಡೋಕ್ಕೆ ತುಂಬಾ ಒಳ್ಳೆಯದು. ಇದು ನ್ಯಾಚುರಲ್ ಟೋನರ್ ಆಗೂ ಕೆಲಸ ಮಾಡುತ್ತೆ, ಜೊತೆಗೆ ನಮ್ಮ ಸ್ಕಿನ್ನನ್ನು ಬ್ರೈಟನ್ ಮಾಡಲಿಕ್ಕೆ, ಸ್ಕಿನ್ನನ್ನು ಫೇಡ್ ಮಾಡಲಿಕ್ಕೆ, ಪಿಗ್ಮೆಂಟೇಷನನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಇವಾಗ ನಾವು ಆಲೂಗಡ್ಡೆಯನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ಸಮೇತ ತುರ್ಕೊಳ್ಬೇಕು. ಆಲೂಗಡ್ಡೆ ಸಿಪ್ಪೆಯಲ್ಲೂ ಕೂಡ ನಮ್ಮ ಸ್ಕಿನ್ನನ್ನು ಲೈಟ್ ಮಾಡುವಂತಹ, ಕಪ್ಪು ಕಲೆಯನ್ನು ಹೋಗಲಾಡಿಸುವಂತಹ ಅಂಶಗಳಿರುತ್ತೆ. ಹಾಗಾಗಿ ನಾವು ಆಲೂಗಡ್ಡೆಯನ್ನು ಸಿಪ್ಪೆ ಸಮೇತ ತುರ್ಕೋಬೇಕು. ನೋಡಿ, ಇವಾಗ ನಾವಿಲ್ಲಿ ಆಲೂಗಡ್ಡೆಯನ್ನು ತುರ್ಕೊಂಡಿದ್ದಾಯಿತು. ಆಲೂಗಡ್ಡೆಯ ರಸವನ್ನು ತೆಗೆಯೋಣ. ನೀವು ಬೇಕಾದರೆ ಕೈಯಿಂದ ಡೈರೆಕ್ಟಾಗಿ ಹಿಂಡಿ ಆಲೂಗಡ್ಡೆ ರಸ ತೆಗಿಬೋದು, ಇಲ್ಲ ಈ ರೀತಿಯ ಮೆಥಡನ್ನು ನೀವು ಫಾಲೋ ಮಾಡ್ಬೋದು. ಈ ಆಲೂಗಡ್ಡೆ ನಮ್ಮ ಸ್ಕಿನ್ನಿಗೆ ಎಷ್ಟು ಒಳ್ಳೆಯದಂದರೆ, ನಾವು ಡೈಲಿ ಈ ಆಲೂಗಡ್ಡೆ ರಸವನ್ನು ಮುಖಕ್ಕೆ ಅಪ್ಲೈ ಮಾಡ್ತಾ ಬಂದರೆ ಚಿಕ್ಕ ಚಿಕ್ಕ ಕಪ್ಪು ಕಲೆಗಳು ಮುಖದಲ್ಲಿ ಆಗ್ತಾ ಇರುತ್ತಲ್ಲ, ಅದು ಕೂಡ ಆಗೋದಿಲ್ಲ. ನಮ್ಮ ಸ್ಕಿನ್ ಕಾಂಪ್ಲೆಕ್ಷನನ್ನು ಇದು ಇಂಪ್ರೂವ್ ಮಾಡುತ್ತೆ. ನಮ್ಮ ರಿಯಲ್ ಸ್ಕಿನ್ ಹೇಗಿರುತ್ತೋ, ಸಾಫ್ಟ್ ಆದಂಥ ಮೃದುವಾದಂಥ ಸ್ಕಿನ್ನು ನಮ್ಮದಾಗತ್ತೆ, ಒಂದೊಳ್ಳೆಯ ಹೊಳಪು ನಮ್ಮ ಮುಖಕ್ಕೆ ಬರುತ್ತೆ. ನೆಕ್ಸ್ಟ್ ನಾವು ಒಂದು ಬೌಲನ್ನು ತೊಗೊಳ್ಳೋಣ, ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋಣ. ಈ ಅಕ್ಕಿ ಹಿಟ್ಟು ಕೂಡ ನಮ್ಮ ಸ್ಕಿನ್ನನ್ನು ಬ್ಲೀಚಿಂಗ್ ಮಾಡೋಕ್ಕೆ, ಸ್ಕಿನ್ನಲ್ಲಿರುವಂಥ ಯಾವುದೇ ಕಪ್ಪು ಕಲೆಗಳಿದ್ದರೂ ಅದನ್ನು ಕಡಿಮೆ ಮಾಡಲಿಕ್ಕೆ, ಮತ್ತು ಸ್ಕಿನ್ನ ಟೈಟ್ ಮಾಡಲಿಕ್ಕೂ ಕೂಡ ಅಕ್ಕಿ ಹಿಟ್ಟು ತುಂಬಾ ಒಳ್ಳೆಯದು. ಮತ್ತು ಸ್ಕಿನ್ನಲ್ಲಿ ಯಾವುದೇ ರೀತಿಯ ಕೊಳೆ ಇದ್ದರೆ, ಡಸ್ಟು ಡೀಪಾಗಿ ಹೋಗಿದ್ರೂ ಕೂಡ ಅದನ್ನು ರಿಮೂವ್ ಮಾಡಲಿಕ್ಕೆ ಅಕ್ಕಿ ಹಿಟ್ಟು ತುಂಬ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇದಕ್ಕೆ ನಾವು ಒಂದು ಪಿಂಚ್ ಆಗುವಷ್ಟು ಅರಿಶಿಣದ ಪುಡಿಯನ್ನು ಆ್ಯಡ್ ಮಾಡೋಣ. ಅರಿಶಿಣವಂತೂ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು, ಒಂದು ಒಳ್ಳೆ ಕಲರನ್ನು ಕೊಡುತ್ತೆ. ಅದ್ರ ಜೊತೆಗೆ ಮೆಲನಿನ್ ಪ್ರೊಡಕ್ಷನನ್ನು ಇದು ಕಡಿಮೆ ಮಾಡುತ್ತೆ. ಅಂದರೆ ಮೆಲನಿನ್ ಪ್ರೊಡಕ್ಷನ್ ಜಾಸ್ತಿ ಆದರೆ ಪಿಗ್ಮೆಂಟೇಷನ್ ಜಾಸ್ತಿ ಆಗುತ್ತೆ, ಮತ್ತು ಚಿಕ್ಕ ಚಿಕ್ಕ ಕಪ್ಪು ಕಲೆಗಳು, ಡಾರ್ಕ್ ಸ್ಪಾಟ್ಸ್ಗಳು ಮುಖದಲ್ಲಿ ಆಗುತ್ತಲ್ಲ, ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ನಾವಿವಾಗ ಅಲ್ವೇರಾ ಜೆಲ್ಲನ್ನು ಯೂಸ್ ಮಾಡೋಣ. ನಾನಿಲ್ಲಿ ಅಂಗಡಿಯಿಂದ ತಂದಂಥ ಅಲ್ವೇರಾ ಜೆಲ್ಲನ್ನು ಯೂಸ್ ಮಾಡ್ತೀನಿ. ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗ್ತಾ ಇದ್ದರೆ ಮನೇಲಿ ಬೆಳೆದಂಥ ಫ್ರೆಶ್ ಅಲ್ವೇರಾ ಗಿಡದ ಜೆಲ್ಲನ್ನು ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ನಾನು ಆಲೂಗಡ್ಡೆ ರಸವನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಇದನ್ನು ನಾವು ಸ್ವಲ್ಪ ಆಲೂಗಡ್ಡೆ ರಸವನ್ನು ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಆಲೂಗಡ್ಡೆಯಲ್ಲಿ ವಿಟಮಿನ್ಸ್ಗಳು, ಮಿನರಲ್ಸ್ಗಳು ಮತ್ತು ಕೆಲವೊಂದು ಎನ್ಸಾಮ್ಸ್ಗಳು ಇರುವುದರಿಂದ ನಮ್ಮ ಸ್ಕಿನ್ನನ್ನು ರಿಜ್ಯೂನೇಟ್ ಮಾಡುವಂಥ ಶಕ್ತಿ ಇದೆ, ಕಪ್ಪು ಕಲೆಗಳು ಆಗದಂತೆ ಇದು ತಡೆಯಲಿ. ನಾವು ಅರಿಶಿಣ ಪುಡಿ ಮತ್ತು ಹಸಿ ಆಲೂಗಡ್ಡೆ ರಸವನ್ನು ತಗೊಂಡಿದ್ದೀವಲ್ಲ, ನಮ್ಮ ಮುಖದಲ್ಲಿ ಯಾವುದೇ ರೀತಿಯ ಸನ್ ಟ್ಯಾನ್ ಆಗಿದ್ದರೂ, ಮುಖದಲ್ಲಿ ರಿಂಕಲ್ಸ್ ಆಗಿದ್ದರೆ, ಯಾವುದೇ ರೀತಿಯಿಂದ ಡ್ಯಾಮೇಜ್ ಆಗಿದ್ದರೂ ಕೂಡ ಅದನ್ನು ಸರಿ ಮಾಡುವಂಥ ಗುಣ ಇದಕ್ಕಿದೆ. ಈ ರಾ ಪೊಟೇಟೊ ಜ್ಯೂಸಲ್ಲಿ ವಿಟಮಿನ್ ಸಿ ಅಂಶ ಮತ್ತು ಪೊಟ್ಯಾಷಿಯಂ ಇದೆಯಲ್ಲ, ಹಾಗಾಗಿ ಇದು ನಮ್ಮ ಸ್ಕಿನ್ಗೆ ಬ್ರೈಟ್ನಿಂಗ್ ಏಜೆಂಟ್ ಆಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ನಾವಿದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಲಿಂಬೆಹಣ್ಣಿನ ರಸವನ್ನು ಆ್ಯಡ್ ಮಾಡೋಣ. ನೋಡಿ, ಲಿಂಬೆಹಣ್ಣು ಕೂಡ ನಮ್ಮ ಮುಖದಲ್ಲಿ ಪಿಗ್ಮೆಂಟ್ ಆಗಿದ್ದರೆ, ಆ್ಯಕ್ನೆ ಪ್ರಾಬ್ಲಮ್ ಆಗಿದ್ದರೆ, ಯಾವುದೇ ಡಾರ್ಕ್ ಸ್ಪಾಟ್ಸ್ ಇದ್ದರೂ ಕೂಡ ಅದನ್ನು ಲೈಟ್ ಮಾಡುವಂತಹ, ಕಲೆಯನ್ನು ನಿವಾರಣೆ ಮಾಡುವಂಥ ಗುಣ ಈ ಲಿಂಬೆಹಣ್ಣಿಗಿದೆ. ಹಾಗಾಗಿ ಲಿಂಬೆಹಣ್ಣನ್ನು ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಅಂತಲೇ ಕರೀತಾರೆ. ಇವಾಗ ನೋಡಿ, ಈ ಎಲ್ಲ ಪದಾರ್ಥಗಳನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮ್ಮ ಮುಖದಲ್ಲಿರುವಂಥ ಕಪ್ಪು ಕಲೆ, ಪಿಗ್ಮೆಂಟೇಷನನ್ನು ತೆಗಿಲಿಕ್ಕೆ ಇಷ್ಟೇ ಪದಾರ್ಥ ಸಾಕು, ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ. ಇವಾಗ ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನೋಡಿ, ಇದನ್ನು ಅಪ್ಲೈ ಮಾಡೋಕ್ಕಿಂತ ಫಸ್ಟು ನಮ್ಮ ಮುಖವನ್ನು ನೀಟಾಗಿ ನಾವು ತೊಳ್ಕೊಬರಬೇಕು. ನೆಕ್ಸ್ಟ್ ನೋಡಿ, ಈ ರೀತಿ ಸ್ವಲ್ಪ ತೊಗೊಂಡ್ಬಿಟ್ಟು ನಮ್ಮ ಫೇಸಿಗೆ ಇದನ್ನು ಅಪ್ಲೈ ಮಾಡಬೇಕು. ಜಸ್ಟ್ ಈ ರೀತಿ ನಾವು ಅಪ್ಲೈ ಮಾಡ್ಕೊಳ್ಬೇಕು, ಇಡೀ ಫೇಸಿಗೂ ನಾವು ನೀಟಾಗಿ ಅಪ್ಲೈ ಮಾಡಬೇಕು. ಅಂದರೆ ನಮ್ಮ ಸ್ಕಿನ್ನಲ್ಲಿ ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಆಗಿದೆ ಅಲ್ಲೇ ಅಪ್ಲೈ ಮಾಡಬೇಕು ಅಂತ ಏನಿಲ್ಲ, ಯಾಕಂದರೆ
ಪಿಗ್ಮೆಂಟೇಷನ್ ಬೆಳೀತಾ ಇರೋದು ನಮ್ಗೆ ಗೊತ್ತಾಗೋದಿಲ್ಲ. ನಮ್ಮ ಚರ್ಮದ ಬಣ್ಣ ನಮ್ಮ ಸ್ಕಿನ್ಗಿಂತ ಸ್ವಲ್ಪ ವೈಟ್ ಕಲರ್ ಬಂತು ಅಂದರೆ ಅದು ನೆಕ್ಸ್ಟು ಡಾರ್ಕಿಗೆ ಅದು ಟರ್ನ್ ಆಗುತ್ತೆ ಅಂತ ಅರ್ಥ. ಹಾಗಾಗಿ ನಾವು ಇಡೀ ನಮ್ಮ ಮುಖದಲ್ಲಿ ನೋಡಿ ಈ ಥರ ನೀಟಾಗಿ ಅಪ್ಲೈ ಮಾಡಬೇಕು. ನೀಟಾಗಿ ನಮ್ಮ ಇಡೀ ಫೇಸಿಗೆ ಈ ಪೇಸ್ಟನ್ನು ಅಪ್ಲೈ ಮಾಡಿದ್ಮೇಲೆ ಲೈಟಾಗಿ ಮಸಾಜ್ ಮಾಡಬೇಕು. ಅಂದರೆ ತುಂಬ ಹಾರ್ಡಾಗಿ ರ್ಯಾಶಾಗಿ ಒಂದೇ ದಿನಕ್ಕೆ ಪಿಗ್ಮೆಂಟೇಷನ್ ಹೋಗಬೇಕು ಅಂತೇಳಿ ತುಂಬ ಪ್ರೆಸ್ ಮಾಡಿ ಮಸಾಜ್ ಮಾಡಬಾರ್ದು. ಸಾಫ್ಟಾಗಿ ಲೈಟಾಗಿ ಮಸಾಜ್ ಮಾಡಬೇಕು ನೋಡಿ. ಈ ರೀತಿ ನೀವು ಒಂದು 2-3 ನಿಮಿಷ ಲೈಟಾಗಿ ಮಸಾಜ್ ಮಾಡೋದ್ರಿಂದ ನಾವು ಇಲ್ಲಿ ಯಾವ ಪದಾರ್ಥಗಳನ್ನು ಬಳಸಿದ್ದೀವಿ ಪೇಸ್ಟ್ ತಯಾರಿ ಮಾಡೋಕ್ಕೆ ಅದೆಲ್ಲ ನಮ್ಮ ಸ್ಕಿನ್ನು ಅಬ್ಸರ್ವ್ ಮಾಡುತ್ತೆ ಮತ್ತು ಇದರಿಂದ ನಮ್ಮ ಸ್ಕಿನ್ನು ಲೈಟಾಗಿ ಬ್ಲೀಚಿಂಗ್ ಆಗ್ತಾ ಬರುತ್ತೆ. ಈ ಥರ ಮಸಾಜ್ ಆದಮೇಲೆ 1 ನಿಮಿಷ ಹಾಗೆ ನಿಮ್ಮ ಸ್ಕಿನ್ನನ್ನು ಬಿಟ್ಬಿಡಬೇಕು, ಮಸಾಜ್ ಮಾಡಲಿಕ್ಕೆ ಹೋಗಬಾರ್ದು. ಆಮೇಲೆ ನಿಮ್ಮ ಫೇಸನ್ನು ವಾಶ್ ಮಾಡ್ಕೊಂಡು ಬನ್ನಿ. ನೋಡಿ, ಒಂದೇ ಸಲ ಅಪ್ಲೈ ಮಾಡಿದ್ದಕ್ಕೆ ನಿಮ್ಮ ಮುಖದಲ್ಲಿ ಒಂದು ಕಳೆ ಬರುತ್ತೆ, ವೈಟ್ ಅನಿಸ್ತಾ ಇರುತ್ತೆ, ನಿಮ್ಮ ಮುಖದಲ್ಲಿ ವ್ಯತ್ಯಾಸ ಕಾಣಿಸ್ತೀರಾ. ನೆಕ್ಸ್ಟ್ ಇವಾಗ ಒಂದು ಟೋನರನ್ನು ನಮ್ಮ ಫೇಸಿಗೆ ಅಪ್ಲೈ ಮಾಡಬೇಕು. ಅಂದರೆ ನಾವು ಫೇಸನ್ನು ವಾಶ್ ಮಾಡ್ಕೊಂಡು ಬಂದಮೇಲೆ ಈ ಟೋನರನ್ನು ನಾವು ಯೂಸ್ ಮಾಡಬೇಕು. ಇದು ಮಾಡೋದು ತುಂಬಾ ಈಸಿ. 1 ಸ್ಪೂನ್ ಅಕ್ಕಿಯನ್ನು ನೋಡಿ ಈ ರೀತಿ ಒಂದು ಪಾತ್ರೆಗೆ ಹಾಕಿ ಇದನ್ನು ಸ್ವಲ್ಪ 1-2 ಸಲ ತೊಳಿಬೇಕು. ಅಂದರೆ ಅಕ್ಕಿ ಹಾಳಾಗಬಾರ್ದು ಅಂಥೇಳಿ ಈ ಅಕ್ಕಿಗೆ ಒಂದು ಕೆಮಿಕಲ್ಯುಕ್ತ ಪೌಡರ್ನ ಮಿಕ್ಸ್ ಮಾಡಿರ್ತಾರೆ. ಅದು ನಮ್ಮ ಸ್ಕಿನ್ನಿಗೆ ಒಳ್ಳೆಯದಲ್ಲ. ಅದಕ್ಕೆ ನಾವು ಅಕ್ಕಿಯನ್ನು 2-3 ಸಲ ನೀಟಾಗಿ ತೊಳ್ಕೋಬೇಕು. ಇದಕ್ಕೆ ನಾನು ಇವಾಗ 1 ಗ್ಲಾಸ್ ನೀರನ್ನು ಹಾಕಿ ನೋಡಿ ಸ್ಟೌವ್ ಮೇಲೆ ಕುದಿಲಿಕ್ಕೆ ಇಟ್ಟಿದ್ದೀನಿ. 1-2 ನಿಮಿಷದಲ್ಲಿ ಇದು ಚೆನ್ನಾಗಿ ಕುದಿಯುತ್ತೆ. ಜಾಸ್ತಿ ಕುದ್ದು ಅಕ್ಕಿಯನ್ನು ಅನ್ನ ಆಗೋದೇನು ಬೇಡ ನೋಡಿ. ಈ ರೀತಿ ಲೈಟಾಗಿ ತೆಳುವಾದಂಥ ಗಂಜಿ ಸಿಕ್ಕರೆ ಸಾಕು ನಮಗೆ. ಇದು ತಣ್ಣಗಾದಮೇಲೆ ನಾವು ಈ ರೀತಿ ಫಿಲ್ಟರ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಅದ್ಭುತವಾಗಿ ಇರುವಂತಹ ರೈಸ್ ವಾಟರ್ ಸಿಕ್ತಲ್ವ. ಈ ಅಕ್ಕಿಯ ನೀರು ಅಥವಾ ರೈಸ್ ವಾಟರ್ ಇದೆಯಲ್ಲ, ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಇದನ್ನು ನಾವೊಂದು ಚಿಕ್ಕ ಸ್ಪ್ರೇ ಬಾಟ್ಲಿಗೆ ಹಾಕಿಟ್ಕೊಳ್ಳೋಣ. ನೋಡಿ, ಇದು ನಮ್ಮ ಸ್ಕಿನ್ನಿಗೆ ಒಂದು ಟೋನರ್ ರೀತಿ ಕೆಲಸ ಮಾಡುತ್ತೆ. ಅಂದರೆ ನಾವು ಇವಾಗ ಒಂದು ಫೇಸ್ ಪ್ಯಾಕನ್ನು ಹಾಕಿದ್ದೀವಲ್ಲ, ನಮ್ಮ ಸ್ಕಿನ್ನು ಸ್ವಲ್ಪ ಒರಟಾಗಿದ್ರು ಕೂಡ ಸ್ಕಿನ್ನನ್ನು ಸಾಫ್ಟ್ ಮಾಡುತ್ತೆ. ನಾವು ಮೊದಲು ಫೇಸ್ ಪ್ಯಾಕಲ್ಲಿ ಹಾಕಿದ್ದೀವಲ್ಲ, ಎಲ್ಲ ಇನ್ಗ್ರೀಡಿಯೆಂಟ್ಸ್ಗಳ ಸತ್ವ ನಮ್ಮ ಮುಖದಲ್ಲಿ ಹಾಗೆ ಇರುವಂತೆ ಇದು ಲಾಕ್ ಮಾಡುತ್ತೆ. ಇದೇ ಸ್ಕಿನ್ನನ್ನು ತುಂಬ ಸಾಫ್ಟಾಗಿ ಮಾಡುತ್ತೆ. ಇವಾಗ ನೋಡಿ, ಈ ರೀತಿ ನಾವು ನಮ್ಮ ಫೇಸಿಗೆ ಸ್ಪ್ರೇ ಮಾಡ್ಕೊಳ್ಬೇಕು. ಸ್ಪ್ರೇ ಮಾಡಿದ್ಮೇಲೆ ನಮ್ಮ 2 ಕೈಯಿಂದ ಈ ಥರ ಸ್ವಲ್ಪ ಟ್ಯಾಪ್ ಟ್ಯಾಪ್ ಥರ ಈ ಥರ ಮಾಡ್ಕೊಳ್ಬೇಕು. ಡೈಲಿ ಈ ವಿಧಾನವನ್ನು ನೀವು ಮಾಡಬೇಕು. 1 ವಾರ ಈ ರೀತಿ ಮಾಡ್ತಾ ಬನ್ನಿ. ಎಷ್ಟು ಬೇಗ ನಿಮ್ಮ ಮುಖದಲ್ಲಿರುವಂತಹ ಬಂಗು ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ, ನಿಮ್ಮ ಮುಖ ಬೆಳ್ಳಗಾಗತ್ತೆ ಅಂತ. ದಿನಕ್ಕೆ 1 ಸಲ 2 ಮೆಥಡನ್ನು ಫಾಲೋ ಮಾಡಬೇಕು. ಮುಖದಲ್ಲಿ ಒಂದು ಸಣ್ಣ ಡಾಟ್ ಪಿಗ್ಮೆಂಟೇಷನ್ ಆಯಿತು ಇಲ್ಲ ಕಪ್ಪು ಕಲೆ ಆಯಿತು ಅಂದರೆ ನೀವು ಈ ಮನೆ ಮದ್ದನ್ನು ಸ್ಟಾರ್ಟ್ ಮಾಡಿಬಿಡಬೇಕು. ಅಷ್ಟು ಬೇಗ ನೀವು ಅದರಿಂದ ಒಳ್ಳೆಯ ರಿಸಲ್ಟನ್ನು ಪಡಿಬೋದು. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅವಶ್ಯಕತೆ ಇರೋರಿಗೆ ಈ ವಿಡಿಯೋ ಶೇರ್ ಮಾಡಿ. ಇನ್ನು ನೀವು ಯಾವ ವಿಷಯದ ಮೇಲೆ ವಿಡಿಯೋ ಮಾಡಬೇಕು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ನಾನು ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಭೇಟಿಯಾಗೋಣ ಹೊಸದಿಂದ ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.